ಈ ಸಮಾರಂಭದ ದೇವಸ್ಥಾನ ಗಮನಿಸಿದಂತ ಶ್ರೀಶೈಲ ಪೀಠದ ಜಗದ್ಗುರುಗಳಿಗೆ ನನ್ನ ಪ್ರಣಾಮಗಳು. ವೇದಿಕೆಯ ಮೇಲಿರುವ ಪೂಜ್ಯರಾದ ದಿಂಗೇಶ್ವರ ಮಹಾಸ್ವಾಮಿಗಳು, ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ ಸ್ವಾಮಿಗಳು, ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ನನ್ನ ಪ್ರಣಾಮಗಳು. ಈ ಸಮಾರಂಭದಲ್ಲಿ ಕಾರ್ಯಾಗಾರ ಕಟ್ಟಡದ ಉದ್ಘಾಟನೆ ಮಾಡಲು ಬಂದಿರುವ ಕರ್ನಾಟಕ ರಾಜ್ಯದ ಸನ್ಮಾನ ಸಚಿವರಾದ SS ಮಲ್ಲಿಕಾರ್ಜುನರವರೇ, ಶೇಖರಗೌಡ ಮಾಲಿ ಪಾಟೀಲ್ರೆ, ಡಾಕ್ಟರ್ ಜಿ ಪ್ರಭುಕುರಮಾರ್ರೆ, ಡಾಕ್ಟರ್ ಕೊಟ್ಟೇಶ್ ಬಿದ್ರಿಯವರೇ, ಡಾಕ್ಟರ್ ಶಶಿಕುಮಾರ್ ಅವರೇ, ಈ ಒಂಬಳಕು ಸ್ಮರಣ ಸಂಚಿಕೆಯನ್ನು ಉತ್ತಮ ರೀತಿಯಾಗಿ ಸಂಪಾದಿಸಿ ಹೊರತಂದಂಥ ಡಾಕ್ಟರ್ ಶಿವಲಿಂಗಮೂರ್ತಿಯವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಮನೆಯವರೇ, ಮೈತ್ರಿ ಸಂಘದ ಕಾರ್ಯದರ್ಶಿಯಾದ ಡಾಕ್ಟರ್ ಶಂಕರ್ ಪಾಟೀಲ್ರೇ, ಸುರಭಿ ಈ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಶೀಲಾ ಪಾಟೀಲ್ರೇ, ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಲು ಅತ್ಯಂತ ಸಂತೋಷ ಮತ್ತು ಸಮಾಧಾನವಾಗಿದೆ. ಸಂತೋಷ ಮತ್ತು ಸಮಾಧಾನವಾಗಿದೆ ಹೇಳಬೇಕಾದ್ರೆ ಒಂದು ವಿಚಾರ ನನ್ನ ತಲೆಯಲ್ಲಿದೆ. ಅನೇಕ ಸಮಾರಂಭಗಳಾಗ್ತವೆ, ಅವು ರಾಜಕೀಯ ಸಮಾರಂಭಗಳಾಗ್ಬೋದು, ಸಾಂಸ್ಕೃತಿಕ ಸಮಾರಂಭಗಳಾಗ್ಬೋದು, ಸಿನಿಮಾ ಇತರ ಮನೋರಂಜನೆಯ ಸಮಾರಂಭಗಳಾಗ್ಬೋದು. ಆದರೆ ನಿಜವಾಗಿ ಸಮಾಜದಲ್ಲಿ ವಂಚಿತರಾದ, ನೊಂದವರ, ಕಷ್ಟದಲ್ಲಿರುವವರ ಅವರಿಗೆ ಅನ್ನ, ಅಕ್ಷರ, ಆಶ್ರಯ ಇವು ಮೂರು ಕೆಲಸ ಕೊಡ್ತಕ್ಕಂಥ ಕೆಲಸ ಈ ಮೈತ್ರಿ ಸಂಸ್ಥೆ, ಸುರಭಿ ಸಂಸ್ಥೆಯೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಿರೋದು ಬಹಳ ಶ್ಲಾಘನೀಯ. ಪ್ರೊಫೆಸರ್ ಬಸವರಾಜ್ ನೆಲಸರ ಅವರು ಮಾತಾಡುವಾಗ ನನ್ನ ಬಗ್ಗೆ ಬಹಳ ಅಭಿಮಾನದಿಂದ ವಿಶೇಷವಾದ ಮಾತುಗಳನ್ನು ಹೇಳಿದ್ದಾರೆ. ಶ್ರೀಮಾನ್ ಪ್ರೊಫೆಸರ್ ಬಸವರಾಜ್ ಅವರೇ, ನೀವು ಹೇಳಿದ ಮಾತಿಗೆ ನನ್ನ ಕೃತಜ್ಞತೆಗಳು. ಆದರೆ ಅಂಥ ಯಾವು ವಿಶೇಷತೆ ನನ್ನಲ್ಲಿಲ್ಲ, ನಾನು ನಿಮ್ಮೆಲ್ಲರಲ್ಲಿ ಒಬ್ಬ ಎಂಬ ಮಾತನ್ನು ನಿಮ್ಗೆ ಹೇಳಬೇಕು. ಒಮ್ಮೆ ನಮ್ಮ ದೇಶದ ದೊಡ್ಡ ಸ್ಟೇಟ್ಸ್ಮನ್, ಮೇಧಾವಿ ಮತ್ತು ಮುತ್ಸದ್ದಿ ರಾಜಗೋಪಾಲಾಚಾರ್ಯವರು, ರಾಜಾಜಿ ಅಂತ ನಾವು ಅವರು ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನೀವು ಬಹಳ ದೊಡ್ಡ ಮೇಧಾವಿ ಅಂತ ಎಲ್ಲ ವಿಚಾರ ಹೇಳಿದರು. ಇವತ್ತು ಹೇಳಿದಂಗೆ ಒಂದು ಮಾತು ಅವ್ರು ಹೇಳಿದರು, ಪ್ರೇಸ್ ಆರ್ ಅಪ್ರಿಸಿಯೇಷನ್ ಆಫ್ ಅ ಮ್ಯಾನ್ ಶುಡ್ ಗೋ ಟು ಈಸ್ ಹಾರ್ಟ್, ಶುಡ್ ನಾಟ್ ಟರ್ನ್ ಈಸ್ ಹೆಡ್ ಅಂತ. ಪ್ರೊಫೆಸರ್ ಬಸವರಾಜ್ ಅವರೇ, ನೀವು ಹೇಳಿದ ಮಾತು ನಾನು ಹೃದಯಕ್ಕೆ ಹೋಗಿವೆ, ತಲೆಗೆ ಹೋಗಿಲ್ಲ ಅಂತ ಈ ಆಶ್ವಾಸ ನಿಮಗೆ ಕೊಡ್ತೇನೆ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಪ್ರಾಸ್ತಾವಿಕ ಮಾತಾಡುವಾಗ ನಾನು ಈ ಸಂಘ ಮಾಡಬೇಕಾದ ಕೆಲಸಗಳ ಬಗ್ಗೆ ಮಾತಾಡಬೇಕಂದುಕೊಂಡಿದ್ದೆ, ಮಾತಾಡ್ತೀನಿ, ಆದರೆ ಅವರು ನಾನು ಮಾತಾಡೋದನ್ನು ಸಂಕ್ಷಿಪ್ತ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳಿದ್ದನ್ನು ಮತ್ತೊಮ್ಮೆ ನಾನು ಹೇಳೋದಿಲ್ಲ. ಆದರೆ ಒಂದು ಮಾತು, ಅವರು ಮನುಷ್ಯರಲ್ಲೇ ಏನು ತೊಂದರೆ ಇಲ್ಲದೆ ಹುಡುಕಿ ಸೇವೆ ಮಾಡತಕ್ಕಂಥ ಸಂಸ್ಥೆ ಇದು ಅಂತ ಹೇಳಿದರು. ಒಬ್ಬ ಶಿಕ್ಷಕ ತನ್ನ ಮಗನೊಂದಿಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ. ಆ ದೊಡ್ಡ ಶಿವಾಲಯ, ಕಲ್ಲಿನ ಕಟ್ಟಡ, ದ್ವಾರ ಬಾಗಿಲಲ್ಲಿ ಎರಡು ದೊಡ್ಡ ಕಲ್ಲಿನ ಸಿಂಹಗಳು. ಮಗ 9-10 ವರ್ಷದ ಮಗ ಆ ಕಲ್ಲಿನ ಸಿಂಹ ನೋಡಿ ಅಂಜಿ ವಾಪಸ್ ಓಡ್ತಾನೆ. ತಂದೆ, ಇಲ್ಲಿ ಬಾ ಮಗ, ಅವು ಕಲ್ಲಿನ ಸಿಂಹಗಳು, ಅವು ಏನು ಮಾಡೋದಿಲ್ಲ ಬಾ ಅಂತ ಧೈರ್ಯದಿಂದ ವಾಪಸ್ ಕರಿತೇನೆ. ಆ ಮಗ ಒಂದು ಪ್ರಶ್ನೆ ಕೇಳ್ತಾನೆ, ಅಪ್ಪ ಕಲ್ಲು ಸಿಂಹಗಳು ಏನು ಮಾಡಿದ್ರೆ ಮತ್ತೆ ದಿನ ನೀ ದೇವಸ್ಥಾನಕ್ಕೆ ಯಾಕೆ ಬರ್ತೀವಿ, ಕಲ್ಲು ದೇವರು ನಿನಗೆ ಏನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ. ಕಲ್ಲು ದೇವರು ಏನು ಮಾಡ್ತಾನಂತ ಕೇಳಿದ ಪ್ರಶ್ನೆ ಆ ತಂದೆಯನ್ನು ವಿಚಾರಕ್ಕೊಳಗೆ ಮಾಡ್ತಾನೆ. ಹೌದು, ಉತ್ತರ ಕೊಡೋಕ್ಕಾಗಲಿಲ್ಲ, ಮನೆಗೆ ಬರ್ತಾನೆ, ಚಿಂತನೆ ಮಾಡ್ತಾನೆ, ಅವರವರ ಭಾವನೆ
ಅವರವರ ವಿಶ್ವಾಸ ಕಲ್ಲಂತ ತಿಳಿಬಹುದು, ಶಿವ ಅಂತ ತಿಳಿಬಹುದು, ಆ ವಿಷಯ ಬೇರೆ. ಆದರೆ ಸಾಂಕೇತಿಕವಾಗಿ ಹೇಳಿದ ಮಾತೇನೆಂದರೆ, ಒಂದು ಕೊನೆಗೆ ಬರೀತಾರೆ ಆ ಟೀಚರ್, ನನ್ನ ಮಗ ಹೇಳಿದ ಮಾತಿನಲ್ಲಿ ಭಾಳ ಸತ್ತಿದೆ, ನಾನು ದೇವಸ್ಥಾನ ಕಲ್ಲು ದೇವಸ್ಥಾನಕ್ಕೆ ಹೋಗಿ ದೇವರು ನೋಡ್ಕೋದಕ್ಕಿಂತ ಜೀವಂತವಾಗಿ ನಡೆದಾಡತಕ್ಕಂಥ ಮನುಷ್ಯರಲ್ಲೇ ದೇವರು ನೋಡ್ಕೋಬೇಕು ಅಂತ ನನಗೆ. ಜೀವಂತವಾಗಿ ನಡೆದಾಡತಕ್ಕಂಥ ಮನುಷ್ಯರಲ್ಲೇ ದೇವರನ್ನು ಕಾಣಬೇಕು. ಮತ್ತೊಂದು ಮಾತು ಹೇಳಿದರು, ಹಸಿವಾದವರಿಗೆ ಅನ್ನ ಕೊಡೋದು ಅಂತ. ಇಲ್ಲೇ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಮಾತು ಹೇಳಿಬಿಡ್ತೀನಿ. ಒಂದು ಕಲ್ಲು ನಾವು ಎಸೆದ್ರೆ ಅವರವರ ಶಕ್ತಿಗುಣವಾಗಿ 50 ಮೀಟ್ರ್ ಹೋಗೋದು, 60 70. ಒಂದು ಗನ್ಲಿಂದ ಫೈರ್ ಮಾಡಿದರೆ ಇನ್ನೂ ಭಾಳ ದೂರ ಹೋಗ್ಬೋದು. ಮಿಸೈಲಿಂದ ಮಾಡಿದರೆ ಒಂದು 1 ಕಿಲೋಮೀಟ್ರ್ ಹೋಗ್ಬೋದು. ಹಸಿದು ಬಂದಂಥ ವ್ಯಕ್ತಿಗೆ ಒಂದು ತುತ್ತಕ್ಕೆ ಅನ್ನ ಕೊಟ್ಟರೆ ಅದು ನೇರವಾಗಿ ಸ್ವರ್ಗದ ಬಾಗಿಲಿಗೆ ಹೋಗ್ತದೆ, ನೇರವಾಗಿ ಸ್ವರ್ಗದ ಬಾಗಿಲು ಹೋಗ್ತದೆ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಈ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಹೇಳಿದೆ ಅನೇಕ ಸಮಾರಂಭಗಳಿರ್ತವೆ. ಆದರೆ ಈ ಸಮಾರಂಭದಿಂದ ನಾನು ಸಂತೋಷ ಮತ್ತು ಸಮಾಧಾನ ಆಗಿದೆ. ಯಾಕೆ ಆಗಿದೆ ಅಂದರೆ, ಈ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿದ ಮೇಲೆ ಇದು ಮನೋರಂಜನೆಯಲ್ಲ, ಯಾವುದೇ ಉದ್ದೇಶದ ಸಭೆಯಲ್ಲ, ಇದು ಮನೋವಿಕಾಸದ ಮತ್ತು ಮನುಕುಲಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಆದ್ದರಿಂದ ಭಾಳ ಸಮಾಧಾನ ಆಗಿದೆ. ಆ ಮಾತನ್ನು ಭಾಳ ನಿಜವಾಗಿ ಹೇಳ್ತೀನಿ. ನಮ್ಮ ದೇಶದಲ್ಲಿ ಭಾಷಣಗಳಿಗೇನು ಕೊರತೆ ಇಲ್ಲ, ಘೋಷಣೆಗಳಂತೂ ಕೊರತೆಯೇನಿಲ್ಲ, ಫ್ಲೆಕ್ಸ್ಗಳದ್ದಂತೂ ಈ ಹಾವಳಿನೇ, ಆ ಮಾತು ಬೇರೆ. ಆದರೆ ಭಾಷಣ ಘೋಷಣೆಗಳಿಂದ ನಾವು ಏನನ್ನು ಘೋಷಣೆ ಬೇಡ ಅಂತಲ್ಲ, ಭಾಷಣನೂ ಬೇಕು, ಘೋಷಣೆನೂ ಬೇಕು. ಬರೇ ಭಾಷಣ ಘೋಷಣೆಗಳಿಗೆ ಸೀಮಿತವಾಗಬಾರ್ದು. ನಮ್ಮ ಕೆಲಸಗಳು ನಮ್ಮ ಭಾಷಣಗಳಿಗಿಂತ ಘೋಷಣೆಗಳಿಗಿಂತ ಸುಂದರವಾಗಿ ಮಾತಾಡ್ಬೇಕು. ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ, ಈ ಬೆಳ್ಳಿ ಹಬ್ಬ, ವಜ್ರ ಮಹೋತ್ಸವ, ಪ್ಲಾಟಿನಮ್ ಜುಬಿಲಿ, ಸೆಂಟನರಿ, ಇವು ಒಂದು ಸಂಸ್ಥೆ ಇತಿಹಾಸದಲ್ಲಿ ಮೈಲುಗಲ್ಲುಗಳು. ಈ ಮೈತ್ರಿ ಸಂಸ್ಥೆ, ಸೊರಬಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ತಾರೆ. ಈ ಆಚರಣೆ ಅಂದರೆ ಏನು, ಯಾಕೆ ಇಂಥ ಆಚರಣೆಗಳು ಬೇಕು, ಇದೆಲ್ಲ ಬೆಳ್ಳಿ ಹಬ್ಬಕ್ಕೆ ವಜ್ರ ಮಹೋತ್ಸವಕ್ಕೆ ಅನ್ವಯ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಾದಿಷ್ಟೇ, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಪ್ರಗತಿ, ಡಾಕ್ಟರ್ ಶಂಕರ್ ಪಾಟೀಲ್ರು ಹೇಳಿದರು, ತಮ್ಮ ವರದಿಯಲ್ಲಿ ಹೇಳಿದರು ಏನೇನು ಕೆಲಸ ಮಾಡಿದ್ದೀರಿ ಎಂಬುದು ಭಾಳ ಸಂತೋಷ. ಎಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಈ 25 ವರ್ಷಗಳಲ್ಲಿ ನಾನು 8 ಜಿಲ್ಲೆ ಅಂದ್ಕೊಂಡಿದ್ದೆ, ಅವರು 7 ಜಿಲ್ಲೆಗಳಲ್ಲಿ ಎಲ್ಲ ಕಾರ್ಯ ವಿಸ್ತಾರ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆಯನ್ನು, ದಾವಣಗೆರೆಯವರು ಉತ್ತರ ಕರ್ನಾಟಕ ಹೌದು, ದಕ್ಷಿಣ ಕರ್ನಾಟಕ ಅವರು, ಮಧ್ಯ ಕರ್ನಾಟಕ. ಆದ್ದರಿಂದ ನಾವು ನಮ್ಮ ಕಡೆ ಹೇಳ್ಕೋ ಪ್ರಯತ್ನ ಮಾಡ್ತಿದ್ದೆ, ನಾರ್ತ್ ಕರ್ನಾಟಕ ಅಂತ ನಾವು ಸೇರಿಸ್ಕೊಳ್ತೀವಿ ನಮ್ಮ ಭವನದಿಂದ. ಎಲ್ಲ ಕಡೆ ಈ ಕೆಲಸ ಮಾಡಿದ್ದಾರೆ ಅಂಬ ಹೇಳಿದರು. ಈ ಮಾಡಿದಂಥ ಕೆಲಸಕ್ಕೆ ನೀವು ಸಂತೋಷ ಪಡೋದು ಸಹಜ, ಪಡಬೇಕು, ಆಚರಣೆ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಸಾಧನೆ ಬಗ್ಗೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಇನ್ನೂ ಎರಡು, ಸೆಲೆಬ್ರೇಟ್ ಫಾರ್ ಟುಡೇ, ಲುಕ್ ಬ್ಯಾಕ್ ಫಾರ್ ಎಸ್ಟರ್ಡೇ, ಲುಕ್ ಅಹೆಡ್ ಫಾರ್ ಟುಮಾರೋ. ಇವತ್ತು ಸಾಧನೆ ಮಾಡಿದಾಗ ಸಂತೋಷ ಪಡಿ, ಈ 25 ವರ್ಷಗಳಲ್ಲಿ ಹಿಂದಿರುಗಿ ನೋಡಿ, ಇನ್ನೂ ಏನಾದರೂ ಮಾಡೋದು ಸಾಧ್ಯ ಆದರೆ ಮಿಸ್ ಆಗಿದೆ, ಯಾಕೆ ಮಿಸ್ ಆಯಿತು, ಏನು ಕಾರಣ ಆಯಿತು, ಅದನ್ನು ನಾವು ಇನ್ನೂ ಮಾಡಬಹುದಾಗಿತ್ತು ಅಂತ ಅವಲೋಕನ ಮಾಡಿ ಮಿಸ್ ಮಾಡಿದರೆ ಗಮನದಲ್ಲಿ ಇಟ್ಕೊಳ್ಳಿ. ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯೋಚನೆ ಮಾಡಿ, ಯೋಜನೆ ಮಾಡಿ, ಅನುಷ್ಠಾನ ಮಾಡಿ. ಸೊ ಸಿಲ್ವರ್ ಜುಬಿಲಿ ಅಂತ ಫಂಕ್ಷನ್ನಲ್ಲಿ ಸಾಧನೆ ಮಾಡಿದ್ದಕ್ಕೆ ಸಂತೋಷ ಪಡಬೇಕು, ಮಿಸ್ ಮಾಡಿದ ಬಗ್ಗೆ ಯೋಚನೆ ಮಾಡಬೇಕು, ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಹೇಗೆ ಮಾಡಬೇಕಂದ್ರೆ ಚಿಂತನೆ ಮಾಡಬೇಕು. ಆಗ ಮಾತ್ರ ಬೆಳ್ಳಿ ಹಬ್ಬದ ನಿಜವಾದ ಅರ್ಥ ಆಗ್ತದೆ, ಆದ್ದರಿಂದ ಕಾರ್ಯಕ್ಕೆ ಬರುತ್ತದೆ ಅಂತ ಹೇಳ್ತೀನಿ. ನಾನು ಪಟ್ಟಿ ಮಾಡಿದೆ, ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ, ಸಮಗ್ರ ವ್ಯಸನಮುಕ್ತ ಹಾಗೂ ಪುನರ್ವಸತಿ ಕೇಂದ್ರ, ಉಜ್ವಲ ಯೋಜನೆ, ಉದ್ಯೋಗಸ್ಥ ಮಹಿಳೆ ಹಾಗೂ ವಿದ್ಯಾರ್ಥಿನಿ ವಸತಿ ನಿಲಯ, ಅಂಗನವಾಡಿ ಕಾರ್ಯಕರ್ತರ ತರಬೇತಿ ಕೇಂದ್ರ, ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ, ಸ್ವಾಧಗೃಹ ಯೋಜನೆ, ರಾಜೀವ್ ಗಾಂಧಿ ಶಿಶುಪಾಲನೆ ಕೇಂದ್ರ, ಸಾಂತ್ವನ ಮಹಿಳಾ ಸಹಾಯ ಕೇಂದ್ರ, ವೃದ್ಧಾಶ್ರಮ,
ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ, ಇಂಥ ಒಂದು 11 ಯೋಜನೆಗಳನ್ನು ಹಾಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಡಾಕ್ಟರ್ ಶಂಕರ್ ಪಾಟೀಲ್ರು ಮಾತಾಡುವಾಗ ಹೇಳಿದರು, ಅವರು 0 to 3 years ಮಕ್ಕಳನ್ನು ತಿಳ್ಕೊಂಡು ವೃದ್ಧರವಾಗಿ ಏನೇನು ಯಾರು ಎಲ್ಲ ಭಾಗಗಳನ್ನು ಕವರ್ ಮಾಡಿದ್ದಾರೆ. ಶಿಶುಪಾಲನೆ ತಿಳ್ಕೊಂಡು ವೃದ್ಧಾಶ್ರಮದವರೆಗೆ ಮಹಿಳೆಯರ ಮಕ್ಕಳ ಎಲ್ಲ ಕವರ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡಿದಾಗ ಈ ಸಭೆಯಲ್ಲಿ ಬಹುಶಃ ಸಂಖ್ಯಾ ಆಧಾರದ ಮೇಲೆ ಹೇಳಬೇಕಾದ್ರೆ ಮಹಿಳೆಯರು ಮಹಿಳೆಯರಿಗಿಂತ ಹೆಚ್ಚಾಗಿದ್ದಾರೆ. ಈ ಸಭೆಯಲ್ಲಿ ಮಾತಾಡ್ತಾ ಇದ್ದೀನಿ, ಈ ತಾಯಿಂದರು ಹೆಚ್ಚು ಪ್ರಮಾಣದಲ್ಲಿ ಇದ್ದೀರಿ. ಮಕ್ಕಳ ಮತ್ತು ಮಹಿಳೆಯರ ನೀವು ಮಾಡ್ತಕ್ಕಂಥ ಕಾರ್ಯಗಳನ್ನು ಸಮಗ್ರವಾಗಿ ನೋಡಿದಾಗ ವಿಶೇಷವಾಗಿ ಮಕ್ಕಳ ಮತ್ತು ಮಹಿಳೆಯರ ಸಮಸ್ಯೆಗಳಿಗೆ ನೀವು ಅದನ್ನು ಗುರುತಿಸಿ ಆ ಕಾರ್ಯಪ್ರವೃತ್ತ ಕೆಲಸ ಮಾಡ್ತೀರಿ. ಇದು ಭಾಳ ಒಳ್ಳೆಯ ಕೆಲಸ. ಈ ತಾಯಂದಿರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಾನು ಬೆಳಗ್ಗೆ ಇನ್ನೊಂದು ಸಮಾರಂಭದಲ್ಲಿ ಮಾತನಾಡಬಹುದು. ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯಂದು ಎಲ್ಲರನ್ನ ಸಮಾನವಾಗಿ ಕಂಡು ಯಾರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುವಂತ ನೋಡ್ಕೊಳ್ಬೇಕಾದಂಥ ಒಂದು ಸಂದರ್ಭ. ಈ ಎಲ್ಲ ಯೋಜನೆಗಳನ್ನು ನೋಡಿದಾಗ ಈ ಸಂಸ್ಥೆಯವರು ಕಷ್ಟದಲ್ಲಿ ಇರುವ ನೊಂದವರಿಗೆ, ಬಂದವರಿಗೆ, ಅಸಹಾಯಕರಿಗೆ, ಅವಶ್ಯಕತೆ ಇರತಕ್ಕಂಥ ಸಮಾಜದ ಎಲ್ಲ ಭಾಗಗಳಲ್ಲೂ ಬಡವರಿಗೆ, ದುರ್ಬಲರಿಗೆ, ದಲಿತರಿಗೆ, ಎಲ್ಲರಿಗೂ ಮುಟ್ಟತಕ್ಕಂಥ ಹೇಳಿದರು. ಪ್ರಾಸ್ತಾವಿಕವಾಗಿ ಹೇಳಿದ್ರು, ಯಾವ ಜಾತಿ ಧರ್ಮ ಅಲ್ಲದೆ ಮನುಷ್ಯ ಜಾತಿ ಮನುಷ್ಯರಲ್ಲಿ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆಲ್ಲ ನಾವು ಸಹಾಯ ಮಾಡೋಕ್ಕಂಥ ಉದಾರ ಉದ್ದೇಶ ಇಟ್ಟುಕೊಂಡಿದ್ದೀವಿ. ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಒಂದು ರಾಂಗ್ ಮೈಂಡ್ ಸೆಟ್ ಮನೋಭಾವನೆ, ಒಂದು ಮನೋಭಾವನೆ ಮೈಂಡ್ ಸೆಟ್ ಅಂತೀವಿ ಇವತ್ತು ನಾವು. ಏನಾಗಿದೆ, ಎಲ್ಲ ಸರ್ಕಾರನೇ ಮಾಡಬೇಕು, ನಾವೇನು ಮಾಡಬಾರ್ದು, ಸರ್ಕಾರ ನಮ್ಮ ಮನೆ ಹತ್ತನ್ನು ಬಂದು ಸಾಧ್ಯ ಆದರೆ ನಮ್ಮ ಮನೆ ಅಡುಗೆ ಮಾಡಿ ಊಟಕ್ಕೆ ನೀಡು, ಆ ಸ್ಥಿತಿ ನಮ್ಮದು. ಬೆಳಗ್ಗೆ ಮಾತಾಡುವಾಗ ನನಗೆ ಯಾರು ಹೇಳ್ತಿರಲಿಲ್ಲ, ನಾಗರಿಕರು ಮುನ್ಸಿಪಾಲಿಟಿಯವರು ಕಸ ತಕ್ಕೊಂಡು ಹೋಗ್ತಾರೆ, ಒಂದು ಕೂಡಿಟ್ಟು ಡಬ್ಬೆಯಲ್ಲಿ ತಂದು ಹಾಕೋದಿಲ್ಲ, ಅದನ್ನು ನಾವೇ ಮಾಡ್ಬೇಕಂತಕ್ಕಂಥ ಮನೋಭಾವನೆ ಇದು ತಪ್ಪು. ಯಾಕಂದರೆ ನಾಗರಿಕರಾದ ಕರ್ತವ್ಯ ನಮಗೂ ಇದೆ, ನಾವೇನು ಮಾಡ್ಬೇಕಂತ ಕೆಲಸ ನಾವು ಮಾಡದೆ ಬರೀ ಸರ್ಕಾರಕ್ಕೆ ಕಡೆ ನೋಡಿದ್ರೆ ಆಗೋದಿಲ್ಲ. ಎಲ್ಲ ಇಲ್ಲಿ ಸನ್ಮಾನ ಸಚಿವರಾದ ಮಲ್ಲಿಕಾರ್ಜುನವರಿದ್ದಾರೆ. ಈ ದಾವಣಗೆರೆಯಲ್ಲಿ ನಾನು ನಿನ್ನೆ ನೋಡ್ತಾ ಏನು ಬದಲಾವಣೆ ಕಾಣ್ತಾ ಇದೆ, ರೋಡ್ಗಳ ಮೇಲೆ ಅಂಡರ್ಗ್ರೌಂಡ್ ಕೇಬಲು ಏನೋ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಸಿಟಿ ಅಂತ. ಬೆಳಗ್ಗೆ ಡೆಪ್ಟಿ ಕಮಿಷನರ್ ಕೇಳಿದೆ, ಸರ್ ಅದೆಲ್ಲ ನಿಜ, ಇದೇನು ಮಾಡಿಸಿದರೆ ಇದು ಸ್ಮಾರ್ಟ್ ಸಿಟಿಯವರಲ್ಲ, ನಮ್ಮ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಅವ್ರು ಮಾಡಿದ ಕೆಲಸ, ಅವರೇ ಫಂಡ್ಸ್ ತಂದುಕೊಟ್ಟಿದ್ದಾರೆ, ನಾವು ಸ್ಮಾರ್ಟ್ ಸಿಟಿ ಇನ್ನೂ ಒಂದು ರೂಪಾಯಿ ಕೂಡ ತೊಗೊಂಡಿಲ್ಲ, ಎಲ್ಲ ಅವರೇ ಮಾಡಿ. ಇಲ್ಲಿ ನೀರು ಯೋಜನೆ ಆಗಿರ್ಬೋದು, ಮತ್ತು ನಾನು ಹೇಳೋ ಮಾತು ನಾನು ಒಬ್ಬ ನಾಗರಿಕನ ಹೇಳ್ತೀನಿ, ಅವರು ನನ್ನ ಸಂಬಂಧಿ ಅಂತ ಮಾತು ಹೇಳ್ತಾ ಇಲ್ಲ, ಅದು ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವ್ರು ನೋಡಿ ಒಂದು ಸಹಾಯ ಮಾಡಬೇಕು ಅಂತ ಒಂದು ಫೋನ್ ಮಾಡಿದೆ ನಾನು ಅವರಿಗೆ. ಇಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದವರು ಒಂದು ಹಾಸ್ಟೆಲ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೊಂದು ಸೈಟ್ ಬೇಕು, ಒಳ್ಳೆ ಕೆಲಸ ಮಾಡೋದ್ರಿಂದರೆ ಆ ಸೈಟ್ ಮಾಡಿಕೊಟ್ಟಿದ್ದಾರೆ. ಸಮಾಜದ ಪರವಾಗಿ ಇದೇ ವೇದಿಕೆಯ ಮೇಲೆ ಅವ್ರನ್ನ ನಾನು ಅಭಿನಂದಿಸ್ತೀನಿ, ಭಾಳ ಸಂತೋಷವಾಗಿ ಆ ಕೆಲಸ ಮಾಡ್ಕೊತೀನಿ. ಈ ಯಾಕೆ ಹೇಳ್ತೀನಿ ಮಾತು ಅಂದರೆ, ಅಧಿಕಾರದಲ್ಲಿರುವವರು ಯಾರಲ್ಲಿ ಕೊಡ್ತಕ್ಕಂಥ ಶಕ್ತಿ ಇದೆ ಅವರು ಒಳ್ಳೆಯವ್ರನ್ನ ಗುರುತಿ ಅದಕ್ಕೆ ಸಹಾಯ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಪ್ರೊಫೆಸರ್ ಬಸವರಾಜ್ ಅವರು ಹೇಳುವಾಗ ಹೇಳಿದರು, ಒಳ್ಳೆಯವರು ಇದ್ದರೆ ಸಮಾಜಕ್ಕೆ ಒಳ್ಳೆಯದು ಅಂತ. ನಾನು ಇದನ್ನು ಅನೇಕ ಕಡೆ ಹೇಳ್ತೀನಿ, ಒಳ್ಳೆಯವರು ಯಾಕೆ ಇದ್ದರೆ ಯಾಕೆ ಒಳ್ಳೆಯದಾಗ್ತದೆ ಅಂತ. ಒಮ್ಮೆ ಒಬ್ಬ ಜೈನ ಮುನಿ ಕೇಳಿದರು, ಸ್ವಾಮಿ ಮಲಗಿರೋದು ಒಳ್ಳೆಯದು ಎಚ್ಚರವಾಗಿರೋದು ಒಳ್ಳೆಯದಂತ. ಆ ಜೈನ ಮುನಿ ಹೇಳಿದರು, ಎರಡೂ ಒಳ್ಳೆಯದಂದರು. ಅದಕ್ಕೆ ಸಮಾಧಾನ ಇಲ್ಲ, ಎರಡು ಹೆಂಗೆ ಸಾಧ್ಯ, ಯಾವುದನ್ನು ಒಂದು ಹೇಳಬೇಕಂದ್ರೆ ಇಲ್ಲ, ಎರಡು ಮತ್ತೊಮ್ಮೆ ಕೇಳಿದ್ರೆ ಇಲ್ಲ, ಅದು ಎರಡೂ ಕರೆಕ್ಟ್ ಅಂದರು. ಯಾಕಂದರೆ ಹೇಗೆ ಅಂದರೆ, ಒಳ್ಳೆಯವರು ಎಚ್ಚರವಾಗಿರಬೇಕು, ಕೆಟ್ಟವರು ಮಲಗಿರಬೇಕು. ಎಚ್ಚರವಾಗಿರ್ತಕ್ಕಂಥ ಒಳ್ಳೆಯ ಜನ ಎಚ್ಚರವಾಗಿದ್ದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆದ್ದರಿಂದ ಇಂಥ ಸಂಸ್ಥೆಯವರು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಸಂಸ್ಥೆಗೆ ನಾನು ಹೇಳುವಾಗ ಆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಮ್ಮನವರಾಗಲಿ, ಡಾಕ್ಟರ್ ಶಂಕರ್ ಪಾಟೀಲ್ ಆಗಲಿ, ಶೀಲಾವರಾಗಲಿ, ಅಷ್ಟಕ್ಕೆ ಸೀಮಿತವಾಗಿಲ್ಲ. ಮುಖ್ಯವಾಗಿ ಈಗ ನೋಡಿದ್ರೆ ಎಲ್ಲರಿಗೂ ನೀವು ಸನ್ಮಾನ ಮಾಡಿದ್ದೀರಿ, ಪರದೇಶಕ್ಕೆ ಕಳಿಸ್ತಾ ಇದ್ದೀರಿ, ಕೆಲಸ ಮಾಡಿದ್ರಿಗೆ ಸನ್ಮಾನ ಮಾಡಿದ್ದೀರಿ. ನಾನೊಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಒಂದು ಕುಟುಂಬ ಇದ್ದಂಗೆ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀರಿ.
25 ವರ್ಷಗಳ ಈ ಕಾಲಘಟ್ಟದಲ್ಲಿ ನೀವು ಮಾಡಿದಂತ ಕೆಲಸದಲ್ಲಿ ಸಿಬ್ಬಂದಿಗಳ ಪಾಲು ಬಹಳ ದೊಡ್ಡದಿದೆ. ಸಿಬ್ಬಂದಿಗೂ ಕೂಡ ಅದರ ಬಗ್ಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡ್ತೀನಿ. ಎಲ್ಲರೂ ಕೂಡಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗ್ತಿರಲಿಲ್ಲ ಅಂತ ಮಾತು. ನಮ್ಮ ದೇಶದಲ್ಲಿ ನಾನು ಹೇಳ್ತಾ ಇದ್ದೆ, ತಾಯಂದಿರು ನಮ್ಮ ದೇಶದಲ್ಲಿ ಇದ್ದಾನೆ ಇಲ್ಲಂತ ಚರ್ಚೆ ಮಾಡೋದು ಒಂದು ಕ್ಲಾಸ್. ಮೂರು ಕ್ಯಾಟಗರಿ, ಫಸ್ಟ್ ಕ್ಯಾಟಗರಿ ದೇವರು ಇದ್ದಾನೆ, ಸೆಕೆಂಡ್ ಕ್ಯಾಟಗರಿ ಇದ್ದಾನೋ ಇಲ್ಲವೋ ಅಂತ ಚರ್ಚೆ ಮಾಡ್ತಕ್ಕಂಥದ್ದು, ಲಾಸ್ಟ್ ಕ್ಯಾಟಗರಿ ದೇವರು ಇಲ್ಲ, ಅದು ಕಡಿಮೆ ನಂಬರ್ ಇದೆ. ಒಂದು ಪ್ರಶ್ನೆ, ತಾಯಿ ಇಲ್ಲ ಅಂತ ಅಂಬೋರು ಯಾರಾದ್ರೂ ಇದ್ದಾರಾ? ಒಂದು ವಾಯ್ಸ್, ತಾಯಿ ಇಲ್ಲ ಅನ್ನೋರು ಸಿಗಕ್ಕೆ ಸಾಧ್ಯನಿಲ್ಲ. ಅಕಸ್ಮಾತ್ ಯಾವುದಾದ್ರು ಮೂರ್ಖ ತಾಯಿ ಇಲ್ಲ ಅಂದ್ರೆ ಅವನೇ ಹುಟ್ಟಿಲ್ಲ. ಆದ್ರಿಂದ ತಾಯಿ ಸ್ಥಾನ ಇಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಂಡಾಗ ಕನಿಷ್ಠ ಪಕ್ಷ ನಮ್ಮಷ್ಟೇ ಸಮಾನ ಅಂತ ತಿಳಿಬೇಕು. ಇನ್ನು ಮಕ್ಕಳ ಬಗ್ಗೆ, ಈ ಮಕ್ಕಳ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ, ಈ ತಾಯಿ ಬಗ್ಗೆ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಅನೇಕ ಈ ನಿಮ್ಮ ಕೆಲಸಗಳಲ್ಲಿ ನೊಂದಂಥ ಮಹಿಳೆಗೆ, ಅನಾಥ ಮಹಿಳೆಗೆ, ದಿಕ್ಕಿಲ್ಲದ ಮಹಿಳೆಗೆ, ಅಸಹಾಯಕರಿಗೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಿ. ಸಿಮಿಲರ್ಲಿ ಮಕ್ಕಳಿಗೆ, ಆ ಮಕ್ಕಳಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅಕ್ಷರ ಕೊಟ್ಟು ಅವ್ರ ಭವಿಷ್ಯ ಕೊಡ್ತಾ ಇದ್ದೀರಿ. ನೀವು ಸಾಮಾನ್ಯವಾಗಿ ಒಂದು ಕೆಲಸ ಮಾಡಿದ್ರೆ ಒಬ್ಬರಿಗೆ ಏನೋ ವಿದ್ಯಾರ್ಥಿ ಕೊಟ್ಟರೆ ನಾವು ಇಲ್ಲಿ ಬಂದು ಆಶ್ರಯ ಕೊಟ್ಟಿವಿ ಅಂತ ಇಷ್ಟು ತಿಳ್ಕೊಂಡು ಅಲ್ಲ, ನೀವು ಆಶ್ರಯ ಕೊಟ್ಟಿಲ್ಲ, ಅವನ ಜೀವನಕ್ಕೆ ಭವಿಷ್ಯನೇ ಕೊಟ್ಟಿದ್ದೀರಿ. ಅಂಥವ್ರು ಸಾವಿರಾರು ಜನಕ್ಕೆ ಈ ಇಂಥ ಸಂಸ್ಥೆಗಳಲ್ಲಿ ನೀವು ಎಲ್ಲರಿಗೂ ಸಹಾಯ ಮಾಡಿದಾಗ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದೆ. ಯಾವ ಗಣಿಯಲ್ಲಿ ಯಾವ ಮಣಿಣಿಯದು ಮಣಿ ಹಿಡಿದೋ ಗೊತ್ತಿಲ್ಲ ನಮಗೆ. ಬಡವರು ಇರಬಹುದು, ಆದರೆ ಅವಕಾಶ ಇಲ್ಲ, ಆದರೆ ಅವನ ಯೋಗ್ಯತೆ ಇದೆ. ಯೋಗ್ಯತೆಯನ್ನು ಗುರುತಿಸಿ ಅವನಿಗೆ ಸಹಾಯ ಮಾಡಿದಾಗ, ಅಂಥ ಮಕ್ಕಳಿಗೆ ಇಲ್ಲಿ ಸಹಾಯ ಮಾಡಿದಾಗ ಎಷ್ಟು ಜನ ಬೆಳೀತಾರೆ ಎಂಬುದು ನಾವು ಕಲ್ಪನೆ ಮಾಡಬೇಕು. ನಾನು ಬೆಳಿಗ್ಗೆ ಒಂದು ಅಲ್ಲಿ ಒಂದು ಮಾತಾಡೋ ಹೇಳ್ತಾ ಇದ್ದೆ, ತಾವೆಲ್ಲ ಕೇಳಿದ್ದೀರಿ, ಪ್ರೊಫೆಸರ್ ಸಿ ವಿ ರಾಮನ್ ಗ್ರೇಟ್ ಸೈಂಟಿಸ್ಟ್, ಅವರು ಒಂದು ಸರ್ತಿ ತಮ್ಮಲ್ಲಿ ಬೆಂಗಳೂರಿನಲ್ಲಿ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಇದೆ, ಒಂದು ನಾಲ್ಕೈದು ಜನ ಸೈಂಟಿಸ್ಟ್ಗಳನ್ನ ಯಂಗ್ ಸೈಂಟಿಸ್ಟಿಗೆ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಸೆಲೆ 1000 ಜನ ಅಪ್ಲಿಕೇಶನ್ ಇದ್ದು ಶಾರ್ಟ್ ಲಿಸ್ಟ್ ಆಯಿತು, 3 ಜನಕ್ಕೆ ಸೆಲೆಕ್ಟ್ ಮಾಡಿದರು. ಆಮೇಲೆ ಹೊರಗೆ ಬಂದರು, ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿದ್ದ, ರಾಮನ್ ಹೇಳಿದರು, ನಿನ್ನ ನಾವು ಸೆಲೆಕ್ಟ್ ಮಾಡಿಲ್ಲ, ನೀ ಯಾಕೆ ವೇಟ್ ಮಾಡ್ತಾ ಇದ್ದೀಯ ಅಂತ. ಯಾಕೆ ವೇಟ್ ಮಾಡ್ತಿದ್ದ ಅಂತ ಉತ್ತರ ಕೊಟ್ಟ, ಸರ್ ನನಗೇನಿಲ್ಲ, ಸೆಲೆಕ್ಟ್ ಮಾಡಿಲ್ಲ ಗೊತ್ತಿದೆ, ಆದರೆ ನಿಮ್ಮವರು ಸಿಬ್ಬಂದಿಯವರು ಆಫೀಸ್ನವರು TADA ಕೊಡುವಾಗ ನನಗೆ 3 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಹೆಚ್ಚಿಗೆ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಕೊಡ್ಬೇಕಂತ ನಿಂತೀನಿ. ಅಲ್ಲಿ ವಾಪಸ್ ಕೊಡೋಕೆ ಹೋದರೆ ಅವರಂತಾರೆ ಅಕೌಂಟ್ ಕ್ಲೋಸ್ ಆಗಿದೆ, ಪರವಾಗಿಲ್ಲ ನೀನು ಮಜಾ ಮಾಡು ಎಂಜಾಯ್ ಮಾಡು ಅಂತ ಹೇಳಿದ್ರೆ ಇಲ್ಲ, ಆದ್ರೆ ನನ್ನ ಮನಸ್ಸು ಸಮಾಧಾನ ಇಲ್ಲ, ಅದಕ್ಕೆ ನಿಂತೀನಿ ಅಂತ. ಓ ನೀನು 3 ರೂಪಾಯಿ ವಾಪಸ್ ಕೊಡ್ಬೇಕಾ ಕೊಡು ಅಂತ ಸಿ ವಿ ರಾಮನ್ ಇಸ್ಕೊಳ್ತಾರೆ, ಇಸ್ಕೊಂಡು ತಮ್ಮ ಜೇಬಲ್ಲಿ ಇಟ್ಕೊಳ್ತಾರೆ, ಅದನ್ನ ರಿಯಾಕ್ಷನ್ ನೋಡ್ತಾರೆ, ಅದು ಸುಮ್ಮನೆ ನಿಂತಿರ್ತಾರೆ. ಒಂದು 15 ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಬಾ ಅಂತಾರೆ, ವಾಪಸ್ ಬರ್ತಾನೆ. ಏನಂದರೆ ನಾಳೆ ಬೆಳಗ್ಗೆ 10:00 ನನ್ನ ಆಫೀಸಿಗೆ ಬಾ ಅಂತ. 10:00 ಆಫೀಸ್ ಬಾ ಅಂದರೆ ಇವಡು ಯಂಗ್ ಸೈಂಟಿಸ್ಟ್ ರಿಜೆಕ್ಟ್ ಮಾಡ್ಯಾರ, ಮತ್ತೆ ಹಾಕಿ ಹೋಗ್ಬೇಕಂತ ಒಂದು ಕಡೆ ಅನಿಸ್ತದೆ. ಮತ್ತೆ ಇಟ್ಕೊಳ್ತಾನೆ, ಸಿ ವಿ ರಾಮನ್ ಅಂತ ದೊಡ್ಡ ಸೈಂಟಿಸ್ಟ್ನ ಭೇಟಿ ಆಗ್ತಕ್ಕಂಥ ಒಂದು ಮೋರ್ ಆಪರ್ಚುನಿಟಿ, ಮತ್ತೊಂದು ಅವಕಾಶ ಇತ್ತು, ಯಾಕೆ ಹೋಗಬಾರ್ದು ಅಂತ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ನಮ್ಮಲ್ಲಿ 3ನೇ ಪೋಸ್ಟ್ ಇದು, ಆದರೆ ನಿನ್ನ ಪ್ರಾಮಾಣಿಕತೆ ನೋಡಿ ನಾನು ನಿನಗೂ ಸೆಲೆಕ್ಟ್ ಮಾಡ್ತೀನಿ, ನೀನು ನಮ್ಮಲ್ಲಿ ಸೇರಿಕೊ ಅಂತಾನೆ. ಅಲ್ಲಿ ಸೇರಿಕೊಳ್ತಾನೆ, ಕಷ್ಟಪಡ್ತಾನೆ, ಸಂಶೋಧನೆ ಮಾಡ್ತಾನೆ, ಮುಂದೆ ಅಮೇರಿಕಾಗೆ ಹೋಗಿ ಫರ್ದರ್ ಸ್ಟಡಿ ಮಾಡ್ತಾನೆ, ಅಲ್ಲಿ ಆತ ನೋಬಲ್ ಪ್ರೈಸ್ ಸಿಗ್ತದೆ. ಆತ ಯಾರ ಕರ್ನಾಟಕದ ಹೆಮ್ಮೆಯ ಪುತ್ರ ಡಾಕ್ಟರ್ ಎಸ್ ಚಂದ್ರಶೇಖರ್, ಒಂದು ನೋಬಲ್ ಪ್ರೈಸ್ ಸಿಗ್ತದೆ. ಒಂದು ಸಣ್ಣ ಟರ್ನಿಂಗ್ ಪಾಯಿಂಟ್ ಒಬ್ಬ ಹೆಂಗ್ ಮನಸ್ಸಿಗೆ ಕೊಟ್ಟರೆ ಎಷ್ಟು ಜೀವನದಲ್ಲಿ ದಿಕ್ಕು ಬದಲಾಗ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಒಮ್ಮೆ ಈ ವೃದ್ಧಾಶ್ರಮದ ಬಗ್ಗೆ ಹೇಳಿದೆ, ಮಕ್ಕಳ ಬಗ್ಗೆ ಇದೆ, ಮಹಿಳೆಯರ ಬಗ್ಗೆ ಇದೆ. ಮಕ್ಕಳು ನಮ್ಮ ದೇಶದ ದೊಡ್ಡ ಸಂಪತ್ತು, ಯಾರದೇ ಮಕ್ಕಳಿರೋರು ಮುಂದೆ ನಮ್ಮ ದೇಶದ ಸಂಪತ್ತು ಅವರು. ನಿಮಗೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ, ವಿಚ್ ಈಸ್ ದಿ ಗ್ರೇಟೆಸ್ಟ್ ಅಸೆಟ್ ಆಫ್ ದಿ ಕಂಟ್ರಿ ಅಂದರೆ, ಚಿಲ್ಡ್ರನ್ ಆರ್ ದಿ ಗ್ರೇಟೆಸ್ಟ್ ಅಸೆಟ್ ಆಫ್ ದಿ ಕಂಟ್ರಿ, ದಟ್ ಈಸ್ ಅವರ್ ಫ್ಯೂಚರ್, ದಟ್ ಈಸ್ ಅವರ್ ಫರ್ದರ್ ಡೆವಲಪ್ಮೆಂಟ್. ಮತ್ತು ಯುವಕರು ನಮ್ಮ ದೇಶದ ಶಕ್ತಿ, ಚಿಲ್ಡ್ರನ್ ಆರ್ ಸುಪ್ರೀಂ ಅಸೆಟ್, ದೇಶದ ದೊಡ್ಡ ಸಂಪತ್ತು, ಯುವಕರು ದೊಡ್ಡ ಶಕ್ತಿ, ಮತ್ತು ವಯೋವೃದ್ಧರು ದೇಶದ ಅನುಭವ. ಅದಕ್ಕೆ ಹೇಳ್ತೀವಿ, ಯಂಗ್ ಶೋಲ್ಡರ್ಸ್ ಆ್ಯಂಡ್ ಮೆಚೂರ್ಡ್ ಹೆಡ್ ಎರಡು ಬೇಕು. ಈಗ ನಮಗೆ ಬಲವಾದ ಭುಜಗಳು ಬೇಕು,
ಶ್ರೀಮಾನ್ ಎಸ್ ಎಸ್ ಮಲ್ಲಿಕಾರ್ಜುನ ಅವರಂತ ಭುಜಗಳಬೇಕು, ಶ್ಯಾಮನೂರು ಶಿವಶಂಕರಪ್ಪರು ತೆಲೆಯಬೇಕು ಮೇಲೆ, ಅಂದರೆ ಮೆಚ್ಯೂರ್ ಡೇಟ್ ಆನ್ ಯಂಗ್ ಶೋಲ್ಡರ್ಸ್ ಅಂತ ಎರಡು ಇದ್ರೆ ಏನು ಬದಲಾವಣೆ ತರಬಹುದು ಅನ್ನೋ ದೃಷ್ಟಿಯಿಂದ ಈ ಮಾತು ಹೇಳ್ತೇನೆ. ಮೆಚ್ಯೂರ್ ಡೇಟ್ ಆನ್ ಯಂಗ್ ಶೋಲ್ಡರ್ಸ್, ಆ ಥರ ಬದಲಾವಣೆ ತರಬೇಕಾದ್ರೆ ದೇಶದ ಸಂಪತ್ತು ಮಕ್ಕಳು, ಯುವಕರು ಶಕ್ತಿ. ನಾನು ಯಾಕೆ ಹೇಳ್ತೇನೆ, ಇನ್ನೊಂದು ಕಡೆ ಹೇಳ್ತಾ ಇದ್ದೆ, ನಮ್ಮ ದೇಶದ ಯುವಕರ ಮೇಲೆ ಭಾಳ ದೊಡ್ಡ ಬಲವಾದ ನಂಬಿಕೆ ಇದೆ ನನಗೆ. ನನ್ನ ಸ್ಟೇಟ್ಮೆಂಟ್ ಇಷ್ಟೇ, ಇಟ್ ಈಸ್ ಯಂಗಿಸ್ತಾನ್ ವಿಚ್ ಕ್ಯಾನ್ ಮೇಕ್ ಬೆಟರ್ ಹಿಂದೂಸ್ತಾನ್, ಯಂಗಿಸ್ತಾನ್ ಕ್ಯಾನ್ ಮೇಕ್ ಬೆಟರ್ ಹಿಂದೂಸ್ತಾನ್. ಯುವಕರು ಮನಸ್ಸು ಮಾಡಿದರೆ ಖಂಡಿತವಾಗಿ ನಮ್ಮ ದೇಶನ ಕಟ್ಟಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಈ ವೃದ್ಧಾಶ್ರಮದ ಬಗ್ಗೆ ಹೇಳುವಾಗ ನಾನು ಭಾಳ ಖುಷಿ ಕೊಡ್ತಾ ಇದ್ದೆ. ಗುಲ್ಬರ್ಗಾದಲ್ಲಿ ನಾವು ಕೂಡ ವೃದ್ಧಾಶ್ರಮ ಅಂತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ವೃದ್ಧಾಶ್ರಮದ ಅವಶ್ಯಕತೆ, ಇದು ನಮ್ಮ ದೇಶದ ಪರಂಪರೆ, ಸಂಪ್ರದಾಯ ಅಥವಾ ಫಿಲಾಸಫಿ, ಯಥಾಸ್ ಏನಾದ್ರನ್ರಿ, ಮಾತೃ ದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಅಂದ್ಕೊಳ್ತಾ ಇದ್ವಿ ನಾವು. ಕಾಲಕ್ಕೆ ತಕ್ಕಂತೆ ಈ ಕಾಲದಲ್ಲಿ ಹೇಗೆ ಆಗ್ತಾ ಇದೆ ಅದರ ವಿವರಣೆ ಬೇಡ ನಮಗೆ, ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಸಾಕು, ವಿವರಣೆ ಬೇಡ. ಆದರೆ ವೃದ್ಧಾಶ್ರಮದ ಅವಶ್ಯಕತೆ ಇವತ್ತು ಹೆಚ್ಚಾಗಿದೆ. ನಾನು ರಾಜಸ್ಥಾನದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದೆ, ನಾನು 60ನೇ ವರ್ಷ ಶಸ್ತ್ರಜ್ಞ. ನಮ್ಮ ಮಕ್ಕಳೆಲ್ಲ ಡಾಕ್ಟರ್ ಶರಣ್ ಅವರೆಲ್ಲ ಒಂದು ದೊಡ್ಡ ಫಂಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ರು, ನನಗೆ ಹೇಳಿದರು ಯಾವುದು ಫಂಕ್ಷನ್ ಬೇಡ. ಆಮೇಲೆ ನಮ್ಮೊಂದು ಮೊದಲು ಹೇಳಿರಲಿಲ್ಲ, ನಮ್ಮ ಮನೆಯವ್ರಿಗೆ ಹೇಳಿದರು 2-3 ದಿವಸ ಮೊದಲು ಹೇಳಿಬಿಟ್ರೆ ಸಾಕು ಅಂತ. ನಾನು ಚೀಫ್ ಜಸ್ಟಿಸ್ ಆಗಿ ಹೇಳಿದ್ರು ಬರೋಕ್ಕಾಗಲ್ಲ, ಮೊದಲೇ ಹೇಳಬೇಕಲ್ಲ, ವ್ಯವಸ್ಥೆ ಮಾಡು, ನಾನು ಫಂಕ್ಷನ್ ಬೇಡ, ಷಷ್ಠಾರ್ಧಿ ಸಮಾರಂಭ ಬೇಡ, ನಾನು ಇಲ್ಲಿ ದೇವ್ರ ಪೂಜೆ ಮಾಡಿ ಏನು ಮಾಡಬೇಕು ಅದು ಮಾಡ್ತೀನಿ ಅಂತೇಳಿ. ಅವತ್ತು ಅಲ್ಲಿ ಜಾರ್ಖಂಡ್ ಮಹಾದೇವ್ ಅಂತ ಟೆಂಪಲ್ ಇದೆ ಜೈಪುರ್ನಲ್ಲಿ, ಅಲ್ಲಿ ಅವತ್ತಿನ ದಿವಸ ಪೂಜೆ ಮಾಡಿ ಯಾರಿಗೂ ಹೇಳಿಲ್ಲ. ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ, ಎರಡು ಕಡೆ ನಾವು ಓದಿವಿ, ನಾವು ನಮ್ಮ ಮನೆಯವರು. ಆ ಮಕ್ಕಳಿಗೆಲ್ಲ ಸ್ವೆಟರು ಸ್ವೀಟ್ ಎಲ್ಲ ಕೊಟ್ಟಿವಿ, ವೃದ್ಧರಿಗೆ ಒಂದು ಬ್ಲ್ಯಾಂಕೆಟ್ಗಳು ಕೊಡೋಕೆ ಹೋಗಿದ್ದೀವಿ. ಆ ಘಟನೆ ನನ್ನ ಮೇಲೆ ದೊಡ್ಡ ಪರಿಣಾಮ ಮಾಡಿದೆ. ಒಬ್ಬ ವ್ಯಕ್ತಿಗಳಿಗೆ ಹೋದಾಗ ಆತ ಭಾಳ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ದೆ, ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ, ಐ ವಾಸ್ ಎ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಐ ಆಮ್ ಎ ರಿಟೈರ್ಡ್ ಸೂಪರಿಂಟೆಂಟ್ ಇಂಜಿನಿಯರ್, ಮತ್ತು ನಿಮಗೇನು ಮಕ್ಕಳಿಲ್ವ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ ಅಂದರು. ನಾನು ಮುಂದೆ ಪ್ರಶ್ನೆ ಕೇಳಿಲ್ಲ, ಬಿಕಾಸ್ ದಟ್ ವುಡ್ ಹ್ಯಾವ್ ಅಫೆಕ್ಟೆಡ್ ಬಂದೆ. ನೋಡಿ, ಆತ ಎಷ್ಟೊಂದು ಆ ಮಕ್ಕಳನ್ನ ದೊಡ್ಡವ್ರು ಮಾಡಿ ಇಂಜಿನಿಯರ್ಸ್ ಮಾಡಿ ಎಲ್ಲ ಮಾಡಿದ ನೋಡಕ್ಕೆ ಆತ ವೃದ್ಧಾಶ್ರಮ ಇದ್ದಾನೆ, ಭಾಳ ನೋವಾಯಿತು. ಇಂಥ ಅನೇಕ ಉದಾಹರಣೆಗಳನ್ನು ನೋಡಿದ್ದೀನಿ. ಅಮೇರಿಕಾದಲ್ಲಿರ್ತಾರೆ, ಅವ್ರಿಗೆ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಹಣ ಕಳಿಸ್ತಾರೆ. ಅದಕ್ಕೆ ವೃದ್ಧರಿಗೆ ಅಂದರೆ ತಂದೆ ತಾಯಿಗಳಿಗೆ ಇವತ್ತು ಅವ್ರದ್ದೇನು ಸ್ಥಿತಿ ಇದೆಯಲ್ಲ, ಮುಂದೆ ನಮಗೆ ಅದೇ ಸ್ಥಿತಿ ಬರ್ತದೆ. ಲೆಟ್ ಅಸ್ ಬಿ ಕ್ಲಿಯರ್, ಇವತ್ತು ಮಕ್ಕಳಿದ್ದವರು ಮುಂದೆ ತಂದೆ ತಾಯಿಗಳಾಗ್ತಾರೆ, ಮತ್ತು ಆಮೇಲೆ ಅವರು ಅಜ್ಜ ಆಗ್ತಾರೆ. ಆದ್ದರಿಂದ ತಂದೆ ತಾಯಿಗಳನ್ನು, ವಯೋವೃದ್ಧರನ್ನು ಪ್ರೀತಿಸೋದು, ಗೌರವಿಸೋದು, ಅವ್ರು ಸೇವ್ ಮಾಡೋದು ದಾನ ಅಲ್ಲ, ಅದೊಂದು ಅಮೂಲ್ಯ ಅವಕಾಶ. ಲವಿಂಗ್, ರೆಸ್ಪೆಕ್ಟಿಂಗ್ ಆ್ಯಂಡ್ ಸರ್ವಿಂಗ್ ಪೇರೆಂಟ್ಸ್ ಈಸ್ ನಾಟ್ ಎ ಚಾರಿಟಿ, ಇಟ್ ಇಸ್ ಎ ಗ್ರೇಟ್ ಅಪರ್ಚುನಿಟಿ ಟು ಸರ್ವ್ ಇನ್ ಲೈಫ್. ಆದ್ದರಿಂದ ಆ ಭಾವನೆ ಇಟ್ಕೊಂಡ್ರೆ ಮಕ್ಕಳು ಮಾಡಲಾರ್ದನ. ಇನ್ನೊಂದು ಮಾತು ಹೇಳಿದರು, ಈಗ ನೀವು ವಸತಿ ನಿಲಯ ಮಾಡಿದ್ದೀರಿ, ಅದು ಮಕ್ಕಳಿಗಿರಲಿ, ಹಿರಿಯರಿಗಿರಲಿ, ಯಾರಿಗಾದ್ರೂ ಇರಲಿ, ವೃದ್ಧರಿಗಿರಲಿ, ಕಟ್ಟಡಗಳಿಂದ ನೆಮ್ಮದಿ ಸಿಗೋದಿಲ್ಲ, ಕಟ್ಟಡಗಳು ಬೇಕು. ಆದರೆ ನಿಜವಾಗಿ ಆ ವೃದ್ಧಾಶ್ರಮದಂಥ ವೃದ್ಧರು ಅವ್ರಿಗೆಂದು ನಮ್ಮನ್ನು ಯಾರು ನೋಡ್ಕೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ, ನಮ್ಮ ಮಕ್ಕಳು ನೋಡ್ಕೊಳ್ಳಿಲ್ಲ ಅನ್ನೋ ಚಿಂತೆ ಇಲ್ಲದೆ ಈ ವೃದ್ಧಾಶ್ರಮದಲ್ಲಿ ನಾವು ಸಂತೋಷವಾಗಿ ಇದ್ದೀವಿ ಅಂತ ಅವ್ರಿಗೆ ನೆಮ್ಮದಿ ಸಿಕ್ಕರೆ ಆ ವೃದ್ಧಾಶ್ರಮದ ಸಾರ್ಥಕತೆ, ಅದರ್ವೈಸ್ ಬರೀ ಕಟ್ಟಡಗಳಿಂದ ಆಗೋದಿಲ್ಲ. ಈ ನೆಮ್ಮದಿ ಕೊಡಬೇಕಾದ್ರೆ ನಾವು ಆ ರೀತಿಯಾಗಿ ಅಂಥ ವಿಚಾರಗಳನ್ನು ನಾವು ಇಟ್ಕೊಂಡ್ರೆ ಬಹುಶಃ ಅದು ಸಾರ್ಥಕ ಆಗ್ತದೆ. ಆಮೇಲೆ ನೋಡಿ, ನಾವು ನಮಗಾಗಿ ಬದುಕ್ತೀವಿ, ಬದುಕಬಾರ್ದಂತಲ್ಲ, ಆದರೆ ಇನ್ನೊಬ್ರಿಗಾಗಿ ನಾವು ಬದುಕಬೇಕು. ನಮಗಾಗಿ ನಾವು ಬದುಕೋದು ಎಲ್ಲರೂ ಮಾಡ್ತಾರೆ, ಇನ್ನೊಬ್ಬರಿಗಾಗಿ ಬದುಕಬೇಕು. ಇನ್ನೊಬ್ಬರಿಗಾಗಿ ಬದುಕಬೇಕಂದ್ರೆ ಏನು ಹಂಗಂದ್ರೆ, ಒಬ್ಬರು ಯಾರೋ ಕೇಳಿದ್ರು ಒಂದು ಸರ್ತಿ, ಭಾಳ ಸರ್ತಿ ಈ ಪ್ರಶ್ನೆ ಬರ್ತದೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಲೈಫ್, ಜೀವನದ ಅರ್ಥ ಏನು? ಜೀವನದ ಅರ್ಥ ಏನು ಅಂದರೆ ಡೆಫಿನೇಷನ್ ಮಾಡೋದು ಕಷ್ಟ, ಪ್ರತಿಯೊಬ್ಬಕ್ಕೆ ಅವರದೇ ಆದಂಥ ಅರ್ಥ ಇದೆ. ಅದಕ್ಕೆ ಉತ್ತರ ಸಿಗ್ತದೆ ಏನಂತ,
Life has no definite meaning, no definite definition, but life is a great opportunity given to all of us to make it meaningful. ವ್ಯಾಖ್ಯರ್ಲಿಕ್ಕಿಲ್ಲ, ಆದರೆ ಜೀವನ ದೇವರು ಕೊಟ್ಟಂಥ ಒಂದು ದೊಡ್ಡ ಅವಕಾಶ, ಅದಕ್ಕೆ ಅರ್ಥಪೂರ್ವಕವಾಗಿ ನಡ್ಕೊಳ್ಳೋದು ನಮ್ಮ ಕೆಲಸ. ಅದಕ್ಕೆ ಜೀವನ ನಡೆಸ್ಬೇಕ, ಸಾರ್ಥಕ ಜೀವನ ನಡೆಸ್ಬೇಕು. ಡಾಕ್ಟರ್ ಶಂಕರ್ ಪಾಟೀಲ್ರೇ, ಈ ಸಂಸ್ಥೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ನೋಡಿದ ಮೇಲೆ ನನಗನ್ನಿಸ್ತದೆ ನಿಮ್ಮ ಜೀವನ ಸಾರ್ಥಕ ಆಯಿತು, ಸಾರ್ಥಕ ಜೀವನ ನೀವು ಮಾಡ್ತಾ ಇದ್ದೀವಿ. ಭಾಳ ಭಾಳ ಖುಷಿಯಿಂದ ಈ ಮಾತಾಡ್ತೀನಿ. ಸಹಕಾರ ನೀವು ಮಾಡ್ತಾ ಇದ್ದೀರಿ, ಸರ್ಕಾರದ ಸಹಕಾರ ತಗೊಳ್ತಾ ಇದ್ದೀರಿ. ನಾನು ನೋಡಿದ್ದೀನಿ ಸರ್ಕಾರದನ್ನ ಹೆಜ್ಜೆ ಹೆಜ್ಜೆಗೆ, ಅದು ಚೈಲ್ಡ್ ವೆಲ್ಫೇರ್ ಕಮಿಟಿ ಇರ್ಬೋದು, ಬೇರೆ ಮಕ್ಕಳ ಮಹಿಳೆಯರ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನೀವು ನಾನೆಲ್ಲ ನೋಡಿದ್ದೀನಿ. ಅವ್ರ ಅಪ್ರೂವಲ್ ತಗೊಂಡು, ಅವ್ರ ಸಹಕಾರ ತಗೊಂಡು ಗೌರ್ಮೆಂಟ್ ಸಹಕಾರದಿಂದ ಕೆಲಸ ಮಾಡ್ತೀವಿ. ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಖಾಸಗಿಯವರು ಸರ್ಕಾರದ ಜೊತೆ ಕೈಗೂಡಿಸ್ಕೊಂಡು ಏನು ಕೆಲಸ ಯಶಸ್ವಿಯಾಗಿ ಮಾಡಬಹುದು ಎಂಬ ನಿಮ್ಮ ಸಂಸ್ಥೆ ಒಂದು ಉದಾಹರಣೆ ಆ್ಯಂಡ್ ಒಂದು ಮಾಡೆಲ್. ಖಂಡಿತವಾಗಿ ಆ ಕೆಲಸ ಮಾಡ್ತಿದ್ದೀರಿ. ಇಂಥ ಸಂಸ್ಥೆಗಳ ಸಂಖ್ಯೆ ಬೆಳಿಬೇಕು. ಎಲ್ಲನೂ ಸರ್ಕಾರದ ಅವಲಂಬನೆ ಆಗಬಾರ್ದು. ದೇಶಕ್ಕಾಗಿ ನಾನು ನಾಗರಿಕನಿಗೆ ಕರ್ತವ್ಯವಿಲ್ವ? ನಾನು ಮಾಡೋ ಕೆಲಸನೂ ಸರ್ಕಾರನೇ ಮಾಡಲಿ ಅಂತ ತಪ್ಪು. ಇವತ್ತು ಶಾಸಕರಿಗೆ ಸಚಿವರಿಗೆ ಅವ್ರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಜನ. ಜನ ತಮ್ಮ ಕುಂದುಕೊರತೆ ಇದ್ದರೆ ಅವ್ರನ್ನ ಹೇಳ್ಕೊಳ್ಬೇಕು. ಆ 24 ತಾಸು ಅವ್ರಿಗೆ ಅದೇ ಅವ್ರ ಕೆಲಸನೇ ಕೇಳಬೇಕು, ಅವ್ರದೇ ಮಾಡಬೇಕು. ಖಾಸಗಿ ಕೆಲಸಗಳಿಗೂ ಮಾಡತಕ್ಕಂಥ ಎಕ್ಸ್ಪೆಕ್ಟೇಷನ್ ಅದಲ್ಲ, ಅದು ಸಾರ್ವಜನಿಕವಾಗಿ ತಪ್ಪು. ನನ್ನ ಅಭಿಪ್ರಾಯದಲ್ಲಿ ನನಗೇನು ಮಾಡಿದ್ದಾರೆ ಎಂಬುದಕ್ಕಿಂತ ದಾವಣಗೆರೆ ಏನು ಮಾಡಿದ್ದಾರೆ ಅಂತ ಕೇಳಿ. ನಾನು ಹೇಳೋದಿಷ್ಟೇ, ದಾವಣಗೆರೆಯವರು ಅಥವಾ ಬೇರೆ ಯಾವುದೇ ಕ್ಷೇತ್ರ, ಉದಾಹರಣೆಗೆ ದಾವಣಗೆರೆಯಲ್ಲಿ ಇದ್ದೀನಿ, ಅದನ್ನು ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಎಲ್ಲ ಕ್ಷೇತ್ರದಲ್ಲಿ ಹಳ್ಳಿಯಲ್ಲಿ ಹೋದರೆ ನಮ್ಮೂರಿಗೆ ಏನು ಮಾಡಿದ್ದೀರಿ? ನಮ್ಮೂರಿಗೆ ಶಾಲೆ ಬೇಕು, ನಮ್ಮೂರಿಗೆ ಬೇರೆ ಸೌಕರ್ಯ ಬೇಕಂತ ಕೇಳಿ. ನನಗೆ ಬೇಕು, ನನಗೆ ಬೇಕಂತಕ್ಕಂಥ ಸ್ವಾರ್ಥ ಇಟ್ಕೊಂಡ್ರೆ ನೀವು ಯಾವ ಮಂತ್ರಿಗಳನ್ನ ಎಲ್ಲರ ಮನಸ್ಸನ್ನ ಸಂತೋಷಪಡಿಸೋಕ್ಕೆ ಸಾಧ್ಯನೇ ಇಲ್ಲ, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು. ಆದ್ದರಿಂದ ನಮ್ಮ ಮನೋಸ್ಥಿತಿ, ಮನೋಭಾವ ಬದಲಾಗಬೇಕು. ನಾವು ಒಳ್ಳೆ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಸಹಾಯ ಮಾಡಿ. ಅದಕ್ಕಿಂತ ಸಂಸ್ಥೆಗಳಿಗೆ ಒಳ್ಳೆ ಕೆಲಸ ಮಾಡುವಾಗ ನಾನು ವಿವೇಕಾನಂದರ ಬಗ್ಗೆ ಒಂದು ರೆಫರೆನ್ಸ್ ಬೆಳಗ್ಗೆನೂ ಮಾಡಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋಗಕ್ಕಿಂತ ಮುಂಚಿತವಾಗಿ ಮೈಸೂರು ಮಹಾರಾಜರ ತರಲ್ಲಿ ಬಂದಿರ್ತಾರೆ, ಒಂದು ವಾರ ಇರ್ತಾರೆ. ಅಲ್ಲಿಗೆ ಹೋಗೋಕ್ಕಾದ್ರೆ ಆರ್ಥಿಕವಾಗಿ ಸಹಾಯ ಬೇಕು. ನಮ್ಮ ಮೈಸೂರು ಮಹಾರಾಜ ಅನ್ಲೇಖ ಅವ್ರ ನಿಜಾಮ್ ಭಾಳ ಬೆನೆವಲೆಂಟ್ ಮಹಾರಾಜ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ. ಮುಂದೆ ಅವ್ರು ಹೋಗ್ತಾರೆ, ಹೋಗಿ ಅಲ್ಲಿ ತಮಗೆಲ್ಲ ಗೊತ್ತಿದೆ ರೆಸ್ಟ್ ಆಫ್ ಇಟ್ ಜಗತ್ ಪ್ರಸಿದ್ಧ ಅಂತ ಒಂದು ದೊಡ್ಡ ಭಾಷಣ ಮಾಡ್ತಾರೆ. ಅದಾದಮೇಲೆ ಒಂದು ಪತ್ರ ಬರೀತಾರೆ ಮೈಸೂರು ಮಹಾರಾಜ, ಎ ಲೆಟರ್ ಆಫ್ ಗ್ರ್ಯಾಟಿಟ್ಯೂಡ್. ಈಗ ನಮ್ಮಲ್ಲಿ ಜನ ನೋಡ್ರಿ, ಬಹುಶಃ ಸಾರ್ವಜನಿಕ ಜೀವನದ ಇದ್ದವರಿಗೆ ಭಾಳ ಅನುಭವ ಆಗ್ತದೆ. ಏನು ಈ ಕಾಲದಲ್ಲಿ ನಿಮ್ಮಲ್ಲಿ ಕೆಲಸ ಇಲ್ಲದೆ ಯಾರೂ ಬರೋದಿಲ್ಲ. 3 ಕ್ಯಾಟಗರೀಸ್ ಆಫ್ ಪೀಪಲ್ ಬೇಕಾದ್ರೆ ಟೆಸ್ಟ್ ಮಾಡಿರಿ. ಕೆಲಸ ಇಲ್ಲದೆ ಯಾರೂ ಬರೋದಿಲ್ಲ, ಕೆಲಸ ಆದಮೇಲೆ ಯಾರೂ ಬರೋದಿಲ್ಲ, ಕೆಲಸ ಆಗೋದಿಲ್ಲ ಅಂತ ಗೊತ್ತಾದರೂ ಯಾರು ಬರೋದು. ಇಂಟ್ರಾಸ್ಪೆಕ್ಟ್ ಮಾಡಿ. ಅದಕ್ಕೂ ಸ್ವಲ್ಪ ಮಟ್ಟಿಗೆ ಎಕ್ಸೆಪ್ಷನ್, ರೆಸ್ಪೆಕ್ಟಬಲ್ ಪೀಪಲ್ ಆರ್ ದೇರ್. ಕೆಲಸ ಮಾಡಿದ್ರು ಕೃತಜ್ಞತೆ ನೆನೆಸ್ಕೊಳ್ತಾರೆ, ಬರ್ತಾರೆ. ಜನರಲ್ ಆಗಿ ಕೆಲಸ ಆದಮೇಲೆ ಯಾರೂ ಬರೋದಿಲ್ಲ, ಕೆಲಸ ಇಲ್ಲದೂ ಬರೋದಿಲ್ಲ, ಕೆಲಸ ಆಗದಲ್ಲಿ ಇವ್ರು ಕಂಡಿದ್ರು ಬರೋದಿಲ್ಲ. ಆದ್ರಿಂದ ಅಂಥವ್ರು ಈಗ ಅದಕ್ಕೆ ಕೃತಜ್ಞತೆ ಅಂಬುದು ಇರ್ತಲ್ಲ, ಎಲಿಮೆಂಟ್ ಆಫ್ ಗ್ರ್ಯಾಟಿಟ್ಯೂಡ್ ಇಟ್ ಸೆಲ್ಫ್ ಈಸ್ ಎ ಗ್ರೇಟ್ ವರ್ಚು. ಕೃತಜ್ಞತಾ ಭಾವನೆ ವಿನಯ, ಕೃತಜ್ಞತಾ ಭಾವನೆ ಅವ್ರು ಹೇಳಿದ್ರು ಭಾಳ, ಎಂದೂ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಕೆಲಸ ಮಾಡುವಾಗಂತ, ಭಾಳ ಒಳ್ಳೆಯದು. ಕೃತಜ್ಞತೆ ಭಾವನೆ ಬೇಕು. ಅವರು ಪತ್ರದಲ್ಲಿ ಬರೆದರು ಗ್ರ್ಯಾಟಿಟ್ಯೂಡ್, ಲೆಟರ್ ಆಫ್ ಗ್ರ್ಯಾಟಿಟ್ಯೂಡ್. ಅದು 3 ಪೇಜ್, June 1894 ಬರೆದ ಪತ್ರ ಪಬ್ಲಿಷ್ ಆಗಿದೆ. ಆ ದೀರ್ಘ ಬೇಡ, ಒಂದೇ ಒಂದು ಸೆಂಟೆನ್ಸ್. ಆ ಸೆಂಟೆನ್ಸ್ ನಮಗೆಲ್ಲ ಮಾದರಿ ಕೆಲಸ ಮಾಡೋರಿಗೆ. ಏನು? ದೋಸ್ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆಫ್ ದೆಮ್ ಆರ್ ಮೋರ್ ದೆನ್ ಡೆಡ್. ಇನ್ನೊಬ್ಬರಿಗಾಗಿ ಬದುಕುವರೇ ಬದುಕ್ತಾರೆ, ಉಳಿದವರು ಬದುಕಿದರೂ ಸತ್ತಂತೆ ಅಂತ.
ಆದ್ದರಿಂದ ಈ ಸ್ವಾಮಿ ವಿವೇಕಾನಂದರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಮಸ್ಟ್ ಗೈಡ್ ಅಸ್, ಐ ಶುಡ್ ಲಿವ್ ಫಾರ್ ಅದರ್ಸ್ ಆಲ್ಸೋ. ನಾನು ಎಲ್ಲ ದೊಡ್ಡ ಸಂಸ್ಥೆ ನಾ ಕಟ್ತೀನಿ ಅಂತಲ್ಲ, ಇಫ್ ಐ ಕ್ಯಾನ್ ಹೆಲ್ಪ್ ಈವನ್ ಒನ್ ಪರ್ಸನ್ ಇನ್ ಲೈಫ್ ಐ ಹ್ಯಾಡ್ ಲಿವ್ಡ್ ದ ಲೈಫ್. ಎಲ್ಲರೂ ಸಂಸ್ಥೆ ಕಟ್ಟೋಕ್ಕಾಗೋದಿಲ್ಲ. ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸುತ್ತಮುತ್ತವ್ರ ಬಗ್ಗೆ ನಿಮಗೆ ಆದ ಮಟ್ಟಿಗೆ ಒಬ್ಬರಿಗಾದರೂ ನೀವು ಸಹಾಯ ಮಾಡಿ, ಇಬ್ಬರಿಗಾದರೂ ಸಹಾಯ ಮಾಡಿ, ಯು ಆರ್ ಡನ್. ಅದಕ್ಕೆ ಇನ್ನೊಬ್ಬರಿಗಾಗಿ ಬದುಕಬೇಕಾದ್ದು ಭಾಳ ಮುಖ್ಯ ಎಂಬ ಗುರಿ ಇಟ್ಟುಕೊಂಡು ನಾವು ಸಾಧನೆ ಮಾಡ್ತಾ ಹೋದರೆ ಯಾವ ಕ್ಷೇತ್ರದಲ್ಲಿ ಹೋದರೂ ಒಳ್ಳೇದಾಗ್ತದೆ. ಯಾರು ಇದೇ ಮಾತಿನಲ್ಲಿ ಅವ್ರಿಗೆ ನಾನು ಬೆಳಗ್ಗಿನ ಹೇಳಿ ಮಾತು ಹೇಳಿದೆ, ಆ ಸ್ವಾಮಿ ವಿವೇಕಾನಂದರು ನಿಮ್ಮ ಡ್ರೆಸ್ ಎಲ್ಲ ಗೊತ್ತಲ್ಲ ಅಟೈರ್, ಅವ್ರು ಕೇಳ್ತಾರೆ ಅಲ್ಲಿ ಅಲ್ಲಿ ಮೀಡಿಯಾದವರು, ಸ್ವಾಮಿ ವೈ ಡೋಂಟ್ ಯು ವೇರ್ ಡ್ರೆಸ್ ಲೈಕ್ ಜೆಂಟಲ್ಮನ್ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಓ ಇನ್ ಯುವರ್ ಕಂಟ್ರಿ ಟೇಲರ್ ಮೇಕ್ಸ್ ಜೆಂಟಲ್ಮನ್, ಇನ್ ಮೈ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮನ್. ಅದಕ್ಕೆ ನಮ್ಮ ದೇಶದ ಕ್ಯಾರೆಕ್ಟರ್, ಸೂಟು ಟೈ ಕಟ್ಕೊಂಡ್ರೆ ಜೆಂಟಲ್ಮನ್ ಆಗೋದಿಲ್ಲ, ಅದು ವೇಷ. ಅದ್ರ ಹೃದಯ ನೋಡ್ತಕ್ಕಂಥದ್ದು ಆಗೋದಿಲ್ಲ, ಅದು ಇನ್ನೊಬ್ಬರಿಗಾಗಿ ನಮ್ಮ ಹೃದಯ ಮಿಡಿದು ಅವಶ್ಯಕತೆಯಿದ್ದವರಿಗೆ ಸಹಕಾರ ಮಾಡಿ ಸಹಾಯ ಮಾಡಿದಾಗ ಅದು ನಾವು ಇನ್ನೊಬ್ಬರಿಗಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಒಳ್ಳೆಯದಾಗ್ತ ಅಂದ್ಕೊಂಡಿದ್ದೀನಿ. ಬಹುಶಃ ಹೆಚ್ಚಿನ ಮಾತಾಡೋದು ಬೇಡ, ಈಗಾಗಲೇ ಸಮಯ ಆಗಿದೆ. ಆದರೆ ಒಂದು ಮಾತು, ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಭಾಳ ಖುಷಿಯಾಗಿದೆ. ನಾನು ಮೊದಲೇ ಹೇಳಿದೆ ಭಾಳ ಖುಷಿ ಯಾಕೆ ಇದನ್ನು ಖುಷಿ ಜೊತೆ ಸಮಾಧಾನ ಆಗಿದೆ. ಇಷ್ಟೊಂದು ಕೆಲಸ ನಡೀತದೆ, ಇಂಥ ಸಂಸ್ಥೆಗಳು ನೂರಾರು ಆಗಬೇಕು ದೇಶದಲ್ಲಿ. ಡಾಕ್ಟರ್ ಶಂಕರ್ ಪಾಳ್ರೆ ಸಾಧ್ಯದ್ರೆ ಇಡೀ ಕರ್ನಾಟಕಕ್ಕೆ ನೀವು ವಿಸ್ತಾರ ಮಾಡಿ, 7 ಡಿಸ್ಟ್ರಿಕ್ಟ್ ಮಾಡಿದ್ದೀರಿ. ದಿಸ್ ಈಸ್ ಎ ಗುಡ್ ಮಾಡೆಲ್, ಎ ರೋಲ್ ಮಾಡೆಲ್, ವಿತ್ ದಿ ಕೋಆಪರೇಷನ್ ಆಫ್ ದಿ ಗೌರ್ಮೆಂಟ್, ಆ್ಯಂಡ್ ಗೌರ್ಮೆಂಟ್ ವಿಲ್ ಸಪೋರ್ಟ್ ಯು ಫಾರ್ ಆಲ್ ಗುಡ್ ಥಿಂಗ್ಸ್. ವೆನ್ ಯು ಆರ್ ಡೂಯಿಂಗ್ ಗುಡ್ ವರ್ಕ್ ಯು ವಿಲ್ ಹ್ಯಾವ್ ಗೌರ್ಮೆಂಟ್ ಸಪೋರ್ಟ್. ಅದಕ್ಕೆ ನಿಮ್ಮ ಕಾರ್ಯಕ್ಷೇತ್ರ ಬೆಳೆಸ್ರಿ, ಒಳ್ಳೆಯದಾಗಲಿ. ಈ ಬೆಳ್ಳಿ ಹಬ್ಬದ ದಿವಸ ಇಷ್ಟೆಲ್ಲ ಕೆಲಸ ಮಾಡಿದಿರಿ, ಸುವರ್ಣ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಟ್ ಮಾಡಿರಿ, ಸುವರ್ಣ ಅವಕಾಶ ನಿಮ್ಗೆ ಸಿಗಲಿ, ಇನ್ನೂ ಹೆಚ್ಚಿನ ಎತ್ತರಕ್ಕೆ ಈ ಸಂಸ್ಥೆ ಬೆಳೀಲಿ, ಇನ್ನೂ ಹೆಚ್ಚಿನ ಜನಕ್ಕೆ ಸಹಾಯ ಆಗಲಿ ಅಂತ ಆಶಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.